ನಮಸ್ಕಾರ ಸ್ನೇಹಿತರೆ, ನಾನು ಶಿವಾಜಿ ಅಂತ. ಇವತ್ತು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ನನ್ನ ಬೆಂಕಿಯ ಬಲೆ ಚಿತ್ರದ ನಾಯಕಿ 2 ವರ್ಷಗಳಿಂದ ಅಭಿನಯ ಮಾಡ್ತಾಯಿಲ್ಲ, ಇದನ್ನು ತುಂಬ ಅರೇಂಜ್ಮೆಂಟ್ ಮಾಡ್ತಾಯಿದ್ದಾಳೆ. ಪ್ರೀತಿ ಶ್ರೀಕಾಂತ್ ಚಿತ್ರ ಮುಂದೆ ಹೋಗ್ತಾ ಇದೆ, ಶೂಟಿಂಗ್ ಬರ್ತಾ ಇಲ್ಲ, ಡಬ್ಬಿಂಗ್ ಬರ್ತಾ ಇಲ್ಲ, ಮುಂದೆಲ್ಲ ರೌಡಿಸಮ್ ಮಾಡ್ತಾ ಇದ್ದಾರೆ, ಯಾರ್ಯಾರ ಕೈಲೋ ಅನ್ಯರ ಕೈಲೆಲ್ಲ ಫೋನ್ ಮಾಡಿಸ್ಬಿಟ್ಟು ನಮಗೆ ಟಾರ್ಚರ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ವಿಚಾರವಾಗಿ ನಾನು ಇವತ್ತು ಬಂದು ವಾಣಿಜ್ಯ ಮಂಡಳಿಗೆ, ಅಧ್ಯಕ್ಷರಿಗೆ ಮತ್ತು ಕಾರ್ಯದರ್ಶಿಗಳಿಗೆ ಒಂದು ಲಿಖಿತ ಮೂಲಕ ದೂರನ್ನು ಕೊಟ್ಟಿದ್ದೇನೆ. ನನಗೆ ಏನು ಅನ್ಯಾಯ ಆಗ್ತಾ ಇದೆ, ನನ್ನ ಚಿತ್ರ ಯಾಕೆ ಚಿತ್ರೀಕರಣ ಆಗ್ತಾ ಇಲ್ಲ ಅನ್ನೋದಕ್ಕೆ. ಮತ್ತು ವಾಣಿಜ್ಯ ಮಂಡಳಿಯಿಂದ ನನಗೆ ಒಂದು ರಸೀದಿಯನ್ನು ಕೊಟ್ಟಿದ್ದಾರೆ, ಕರೆಸಿ ವಿಚಾರಣೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಈ ಒಂದು ವಿಚಾರದಲ್ಲಿ ಬೆಂಕಿಯ ಬಲೆ ಚಿತ್ರ 2 ವರ್ಷಗಳಿಂದ ತಡವಾಗ್ತಾ ಇದೆ. ದಯವಿಟ್ಟು ಪ್ರೀತಿ ಯಶಿಕಾ ಅನ್ನೋರು ನನ್ನ ಚಿತ್ರದಲ್ಲಿ ಅಭಿನಯ ಮಾಡ್ತೀನಿ ಅನ್ನೋದು ಭಾಳಷ್ಟು ನನಗೆ ತೊಂದರೆಗಳನ್ನ ಕೊಡ್ತಾ ಇದ್ದಾರೆ. ಚಿತ್ರರಂಗದಲ್ಲಿ ಅವ್ರಿಗೆ ಚಿತ್ರೀಕರಣ ಮಾಡಲಿಕ್ಕೆ ಹೊಸಬ್ರು ನಿರ್ದೇಶಕರಾಗ್ಬೋದು, ನಿರ್ಮಾಪಕರಾಗ್ಬೋದು, ಅವ್ರನ್ನ ಇಟ್ಕೊಂಡು ಚಿತ್ರೀಕರಣ ಮಾಡ್ತೀನಿ ಅನ್ನೋ ಟೈಮಲ್ಲಿ ಯೋಚನೆ ಮಾಡಿಬಿಟ್ಟು ಮಾಡಿ ಸ್ವಾಮಿ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಎಲ್ರಿಗೂ ನಾನು ಹೇಳ್ಬೇಕಾಗಿದೆ. ಈ ಒಂದು ದೂರಿನ ಆಧಾರದ ಮೇಲೆ ನಾನು TV ಮಾಧ್ಯಮಗಳಿಗೆ ಹೋಗ್ತಾ ಇದ್ದೀನಿ. ಯಾಕೆಂದರೆ ನಾನೊಬ್ಬ ನಿರ್ಮಾಪಕ ನಿರ್ದೇಶಕನಾಗಿ ನಾನು ಚಿತ್ರ ಆಚೆ ತರಬೇಕಂತ ಕಷ್ಟಪಡ್ತಾ ಇದ್ದೀನಿ, ಆದರೆ ನನಗೆ ತುಂಬ ತೊಂದರೆ ಆಗ್ತಾ ಇದೆ. ಈ ಒಂದು ವಿಚಾರವನ್ನು ನಾನು ಮಾಧ್ಯಮಗಳಲ್ಲಿ ನಾನು ನೇರ ಪ್ರಸಾರಕ್ಕೆ ಹೋಗ್ತಾ ಇದ್ದೀನಿ. ಜೈ ಜೈ ಕರ್ನಾಟಕ ಮಾತೆ.